ಸೋಮಾಲಿಯಾದ ಕಡಲ್ಗಳರನ್ನ ಮೀರಿ ಬಿಜೆಪಿ ಕರ್ನಾಟಕವನ್ನು ಲೂಟಿ ಮಾಡಿದೆಯಾ ಎಂದು ಕಾಂಗ್ರೆಸ್ ಪ್ರಶ್ನಿಸಿದೆ ಕೊರೋನಾ ಸಾಂಕ್ರಾಮಿಕದ ವೇಳೆ ಬಿಎಸ್ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ಅಂದಾಜು ನಲವತ್ತು ಸಾವಿರ ಕೋಟಿ ರೂಪಾಯಿಗಳ ಭ್ರಷ್ಟಾಚಾರ ಎಸಕಿದೆ ಎಂದು ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ ಆರೋಪಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಪ್ರತಿಕ್ರಿಯಿಸಿದೆ ಯತ್ನಾಳ ಆರೋಪ ನೋಡಿದರೆ ಬಿಜೆಪಿಗರು ಕರ್ನಾಟಕವನ್ನು ಸೋಮಾಲಿಯಾದ ಕಡಲ್ಗಲ್ಲರಿಗಿಂತ ಮೀರಿಸುವಂತೆ ಲೂಟಿ ಹೊಡೆದಿದ್ದಾರೆಯೇ ಬಿಜೆಪಿ ಒಳಜಗಳದಲ್ಲಿ ಬಿಜೆಪಿಗರ ಬಾಯಿಯಿಂದಲೇ ಅವೆಲ್ಲವೂ ಬಯಲಾಗುತ್ತಿದೆ ಎಂದು ಕಾಂಗ್ರೆಸ್ ಟೀಕಿಸಿದೆ ಕೋವಿಡ್ ಕಾಲದಲ್ಲಿ ಶಾಡೋ ಸಿಎಂ ಆಗಿದ್ದ ಬಿ ವೈ ವಿಜೇಂದ್ರ ಅವರೇ ನಲವತ್ತೈದು ರೂಪಾಯಿ ಮಾಸ್ ನಾನೂರ ಎಂಬತ್ತು ರೂಪಾಯಿ ಆಗಿದ್ದು ಹೇಗೆ ಹೆಚ್ಚುವರಿ ರೂಪಾಯಿ ಸರ್ವಿಸ್ ಸೇರಿದ ಹಣವೇ ಕೋಟಿ ರೂಪಾಯಿ ಯತ್ನಾಳ್ ಆರೋಪ ಸುಳ್ಳು ಎಂದಾದರೆ ಬಿಜೆಪಿ ನ್ಯಾಯಾಂಗ ತನಿಖೆಗೂ ಒತ್ತಾಯಿಸುವುದೇ ಎಂದು ಕಾಂಗ್ರೆಸ್ ಪ್ರಶ್ನಿಸಿದೆ ಹಗರಣದ ಆರೋಪವನ್ನು ಸ್ವತಃ ಬಿಜೆಪಿ ಹಿರಿಯ ನಾಯಕರೇ ಮಾಡಿದ್ದಾರೆ ಈ ಬಗ್ಗೆ ಉತ್ತರಿಸಿರುವ ಹೊಣೆಗಾರಿಕೆ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ವಿರುದ್ಧ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹಾಗೂ ವಿಧಾನ ಪರಿಷತ್ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರದ್ದು ಕೋಟಿಯಲ್ಲಿ ಯಾರ ಪಾಲೆಷ್ಟು ಹೆಣದ ಮೇಲೆ ಹಣ ಮಾಡುವ ದುರ್ಬುದ್ಧಿ ಬಂದಿದ್ದೇಕೆ ಎಂದು ಪ್ರಶ್ನಿಸಿದೆ ಕಾಂಗ್ರೆಸ್ ಸ್ವತಃ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿದ್ದರು ಬಿ ಎಸ್ ವೈ ಅಂಡ್ ಸನ್ಸ್ ವಿರುದ್ಧ ಇಷ್ಟೆಲ್ಲ ಮಾತನಾಡಿದ್ರು ಯತ್ನಾಳ ವಿರುದ್ಧ ಬಿಜೆಪಿ ಪಕ್ಷ ಕಠಿಣ ಕ್ರಮ ಕೈಗೊಳ್ಳದಿರುವುದನ್ನು ನೋಡಿದ್ರೆ ನಲವತ್ತು ಸಾವಿರ ಕೋಟಿ ಹಗರಣ ಕಬಂಧ ಬಾವುಗಳು ವಿಸ್ತಾರವಾಗಿ ಹಬ್ಬಿರುವುದು ಸ್ಪಷ್ಟ ಅಂತ ಹೇಳಿದ್ದಾರೆ ಎಸ್ ಯತ್ನಾಳ ಅವರ ಆರೋಪವನ್ನು ಗಂಭೀರವಾಗಿ ಪರಿಗಣಿಸಲೇಬೇಕಾದಂಥ ಅನಿವಾರ್ಯತೆ ಬಿಜೆಪಿಗೆ ಇದೆ ತಮ್ಮದೇ ಸರ್ಕಾರ ಇದ್ರೂ ಕೂಡ ಯತ್ನಾಳ್ ಇಷ್ಟೊಂದು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ ಅಂದರೆ ಹಗುರವಾಗಿ ಪರಿಗಣಿಸುವಂತಿಲ್ಲ ನಲವತ್ತೈದು ರೂಪಾಯಿ ಮಾಸ್ಕ್ ನಾನ್ನೂರ ಎಂಬತ್ತೈದು ರೂಪಾಯಿಗೆ ಸೇಲ್ ಮಾಡೋರೆ ಈ ಹಿಂದೆ ಯಡಿಯೂರಪ್ಪ ಅವರ ನೇತೃತ್ವದ ಸರ್ಕಾರ ಇದ್ದಾಗ ಮೊದಲನೇ ಕೋವಿಡ್ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗರು ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು ಸುಮಾರು ನಾಲ್ಕು ಸಾವಿರ ರೂಪಾಯಿ ಕೋಟಿ ಅವ್ಯವಹಾರ ಆಗಿದೆ ಅಂತ ಸಾಕ್ಷಿ ಕೂಡ ಬಿಡುಗಡೆ ಮಾಡಿದರು ಆದರೆ ಯತ್ನಾಳ್ ಅವರು ಹೇಳೋ ಪ್ರಕಾರ ಅದಕ್ಕೂ ಮೀರಿ ಅದಕ್ಕೂ ಹತ್ತು ಪಟ್ಟು ಹೆಚ್ಚು ನಾಲ್ಕು ಸಾವಿರ ಅಲ್ಲ ನಲವತ್ತು ಸಾವಿರ ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅಂತ ಹಾಗೆ ಪೈರೇಟ್ಸ್ ಆಫ್ ಕೆರಿಬಿಯನ್ ಅಂತ ಸಿನಿಮಾ ಇದೆಯಲ್ಲ ಹಂಗೆ ಇದು ಕಡಲ್ಗಳರನ್ನೂ ಮೀರಿದ ಸೋಮಾಲಿಯಾದ ಕಡಲ್ಗಳ್ಳರನ್ನು ಮೀರುವ ಮಟ್ಟಕ್ಕೆ ಇವರು ಅವ್ಯವಹಾರವನ್ನು ಮಾಡಿದ್ದಾರೆ ಅಂತ ಎಸ್ ಇಲ್ಲಾಂದರೆ ಯತ್ನಾಳ್ ಆರೋಪ ಸುಳ್ಳು ಅನ್ನೋದಾರೆ ಧೈರ್ಯವಾಗಿ ಎಲ್ಲ ಬಂದು ಯತ್ನಾಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಬೋದು ಆದರೆ ಯಾಕೆ ಕೈಗೊಳ್ತಿಲ್ಲ ಅಂತ ಅವರು ಇತ್ತೀಚೆಗಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪ್ರಶ್ನೆಯನ್ನು ಮಾಡಿದರು ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ ಇನ್ನು ಇಷ್ಟಕ್ಕೆ ಅವರ ಏನೊಂದು ಆರೋಪಗಳು ಮುಗಿದಿಲ್ಲ ಮತ್ತೊಂದು ಕಡೆ ಪ್ರತಾಪ್ ಸಿಂಹ ವಿರುದ್ಧ ಕೂಡ ಗುಡುಗಿದ್ದಾರೆ ಅಣ್ಣ ನಾಡಕಳ್ಳ ತಮ್ಮ ವಿಕ್ರಮ್ ಸಿಂಹ ಕಾಡು ಕಳ್ಳ ಹತ್ತಾರು ಎಕರೆ ಸಾವಿರಾರು ಮರಗಳನ್ನು ಮಾರಣ ಹೋಮ ಮಾಡಿ ಕಳ್ಳ ಸಾಗಣೆ ಮುಂದಾಗಿದ್ದ ಪ್ರತಾಪ್ ಸಿಂಹನ ಸಹೋದರನ ಮೇಲೆ ಪ್ರಕರಣ ದ ದಾಖಲಿಸಿ ತನಿಖೆ ಮಾಡಲಾಗ್ತಿದೆ ವೀರಪ್ಪನಿಂದ ನೆರವಾದ ತೆರವಾದ ಸ್ಥಾನಕ್ಕೆ ತಮ್ಮ ಸಹೋದರನ ಪ್ರತಿಷ್ಠಾಪಿಸಲು ಮುಂದಾಗಿರುವಂತಿದೆ ಪ್ರತಾಪ್ ಸಿಂಹ ಈ ಅಣ್ಣ ತಮ್ಮಂದಿರ ನಾಡು ಕಾಡು ಎರಡಕ್ಕೂ ಆಪತ್ತು ಅಲ್ವೇ ಅಂತ ಪ್ರತಾಪ್ ಸಿಂಹ ವಿರುದ್ಧ ಕೂಡ ಗುಡುಗಿದ್ದಾರೆ